ನಮಸ್ಕಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಭಾರತದಲ್ಲಿ ಅನೇಕ ರೀತಿಯ ಹಣ್ಣುಗಳನ್ನ ನಾವು ನೋಡಿರ್ಲೂಬಹುದು ಆ ಹಣ್ಣುಗಳ ಬಗ್ಗೆ ಹೆಚ್ಚಾಗಿ ನಮ್ಗೆ ತಿಳಿದಿರೋದೇ ಇಲ್ಲ ಇವತ್ ನಾವು ಅಂಥದ್ದೇ ಒಂದು ವಿಶೇಷ ಹಣ್ಣಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಆಹಾರದಲ್ಲಿ ಸೀಸನಲ್ ಫ್ರೂಟ್ಸ್ ಸೇರಿಸೋದು ತುಂಬಾನೇ ಅವಶ್ಯಕ ಯಾಕಂದರೆ ಇವುಗಳಲ್ಲಿ ಸಾಕಷ್ಟು ಪ್ರೋಟೀನ್ ಮತ್ತು ಖನಿಜಗಳಿರ್ತವೆ ಅಂಥದ್ದೇ ಒಂದು ವಿಶೇಷ ಸೀಸನಲ್ ಫ್ರೂಟ್ ಅಂದರೆ ಅದು ಮ್ಯಾಂಗೋಸ್ಟೀನ್ ಇದು ಉಷ್ಣ ವಲಯದ ಹಣ್ಣು ಇದನ್ನು ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಬಹುದು ಇದನ್ನು ನೇರಳೆ ಮ್ಯಾಂಗೋಸ್ಟೀನ್ ಅಂತ ಕೂಡ ಕರೀತಾರೆ ಈ ಹಣ್ಣಿನ ಹೆಸರು ಕೇಳಿದಾಗ ಇದ್ಯಾವುದೋ ವಿದೇಶಿ ಹಣ್ಣು ಅಂತ ಅನ್ಸಿದ್ರೂ ಕೂಡ ಇದನ್ನು ಭಾರತದಲ್ಲೂ ಕೂಡ ಕಾಣಬಹುದು ಅನೇಕ ಪ್ರಯೋಜನಗಳನ್ನು ಹೊಂದಿರುವ ಮ್ಯಾಂಗೋಸ್ಟೀನ್ ದಕ್ಷಿಣ ಭಾರತದಲ್ಲಿ ಕಂಡುಬರುತ್ತೆ ಹೌದು ಇದು ನೀಲಗಿರಿ ಬೆಟ್ಟ ಕೇರಳ ಇತ್ಯಾದಿ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಈ ಮೊದಲೇ ಹೇಳಿದಂತೆ ಇದು ಉಷ್ಣವಲಯದ ಹಣ್ಣಾಗಿದ್ದು ಇದರ ಗಾತ್ರ ಸಣ್ಣ ಕಿತ್ತಳೆ ಹಣ್ಣಿನಂತಿರುತ್ತೆ ಇದರ ಚರ್ಮ ನೇರಳೆ ಮತ್ತು ಅದರ ತಿರುಳು ಬಿಳಿಯಾಗಿರುತ್ತೆ ಇದು ಬಹುತೇಕ ಮಾವಿನ ಹಣ್ಣಿನಂತೆ ರುಚಿ ಹೋಲೋದ್ರಿಂದ ಇದನ್ನು ಮ್ಯಾಂಗೋಸ್ಟೀನ್ ಅಂತ ಕರೀತಾರೆ ಈ ಸೀಸ್ನಲ್ ಫ್ರೂಟ್ ಕೊಯ್ಲಿನ ಅವಧಿ ಬಹಳ ಕಡಿಮೆ ಆದರೆ ಈ ಹಣ್ಣಿನಲ್ಲಿರುವ ಪೋಷಕಾಂಶಗಳು ಅತ್ಯಧಿಕ ಈ ಹಣ್ಣು ಥೈಲ್ಯಾಂಡ್ನ ರಾಷ್ಟ್ರೀಯ ಹಣ್ಣು ಆದರೆ ಇದನ್ನು ಹದಿನೆಂಟನೇ ಶತಮಾನದಿಂದ ದಕ್ಷಿಣ ಭಾರತದಲ್ಲಿ ಬೆಳೆಯಲಾಗುತ್ತೆ ಮ್ಯಾಂಗೋಸ್ಟೀನ್ ಅನ್ನು ವಿಶೇಷ ಸೀಸನಲ್ ಫ್ರೂಟ್ಸ್ನ ಸೇವಿಸೋದ್ರಿಂದ ಅನೇಕ ಆರೋಗ್ಯಕರ ಲಾಭಗಳಿವೆ ನಿಮಗೆ ಅದನ್ನು ಹೇಳ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ತಜ್ಞರ ಪ್ರಕಾರ ಮ್ಯಾಂಗೋಸ್ಟೀನ್ ಕಡಿಮೆ ಕ್ಯಾಲೋರಿ ಜೀವಸತ್ವಗಳು ಖನಿಜಗಳು ಮತ್ತು ಫೈಬರ್ಗಳಿಂದ ಕೂಡಿದೆ ಇನ್ನು ಅಧ್ಯಯನದ ಪ್ರಕಾರ ಮ್ಯಾಂಗೋಸ್ಟೀನ್ ಉರಿಯೂತದ ಗುಣಗಳನ್ನು ಹೊಂದಿದೆ ಇದು ಕೊಬ್ಬಿನ ಚಯಾಪಜಯ ಕ್ರಿಯೆ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಮತ್ತು ತೂಕ ಹೆಚ್ಚಾಗುವುದನ್ನು ತಡೆಯುತ್ತೆ ಕ್ಸಾಂಥೋನ್ ಮತ್ತು ಫೈಬರ್ನ ವಿಶಿಷ್ಟ ಸಂಯೋಜನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟ ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ ಮತ್ತು ಉತ್ತಮ ನಾರಿನ ಸಮೃದ್ಧ ಮೂಲವಾಗಿ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟ ಸ್ಥಿರಗೊಳಿಸಲು ಸಹಾಯ ಮಾಡುತ್ತೆ ಹಾಗೆ ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತೆ ಮ್ಯಾಂಗೋಸ್ಟೀನ್ನಲ್ಲಿನ ಸಸ್ಯ ಸಂಯುಕ್ತವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಲ್ಲದೆ ಇದು ಫೈಬರ್ ಮತ್ತು ವಿಟಮಿನ್ ಸಿ ಇಂದ ಕೂಡಿದೆ ಇದು ಆರೋಗ್ಯಕರ ಕರುಳಿನ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸುತ್ತೆ ಮತ್ತು ವಿವಿಧ ರೋಗ ನಿರೋಧಕ ಕೋಶಗಳ ಕಾರ್ಯನಿರ್ವಹಣೆಗೂ ಕೂಡ ಸಹಾಯ ಮಾಡುತ್ತೆ ಸಂಶೋಧನೆಗಳ ಪ್ರಕಾರ ಇದರಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿದೆ ಮತ್ತು ಉರಿಯೂತದ ಸಂಯುಕ್ತಗಳನ್ನು ಹೊಂದಿದೆ ಇದು ಚರ್ಮದ ಕೋಶಗಳನ್ನು ಸೂರ್ಯನ ವಿಕಿರಣ ಮತ್ತು ಬಹಳ ಬೇಗ ವಯಸ್ಸಾದಂತೆ ಕಾಣುವುದರಿಂದ ರಕ್ಷಿಸುತ್ತದೆ ಮಾನವರಲ್ಲಿ ಮೆದುಳು ಹೃದಯ ಮತ್ತು ಉತ್ತಮ ಜೀರ್ಣಾಂಗ ವ್ಯವಸ್ಥೆಯನ್ನು ಬೆಂಬಲಿಸುವಲ್ಲಿ ಮ್ಯಾಂಗೋಸ್ಟಿನ್ನ ಪಾತ್ರ ಹೇಳುತ್ತಿರದು ಹಣ್ಣಿನ ಸಿಪ್ಪೆಯನ್ನು ಔಷಧಿಯ ಉದ್ದೇಶಗಳಿಗಾಗಿ ಬಳಸಲಾಗತ್ತೆ ಇದರ ನಂಜು ನಿರೋಧಕ ಗುಣಲಕ್ಷಣಗಳು ಗಾಯವನ್ನು ಗುಣಪಡಿಸಲು ಮತ್ತು ಸೋರಿಯಾಸಿಸ್ ಸೇರಿದಂತೆ ಗಂಭೀರ ಚರ್ಮ ರೋಗಗಳಿಗೆ ಪ್ರಯೋಜನಕಾರಿಯಾಗಿದೆ ಇನ್ನು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಅಂದರೆ ಹಾಲುಣಿಸುವ ತಾಯಂದಿರು ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಈ ಹಣ್ಣಿನ ಸೇವನೆ ಅಪಾಯ ತಂದೊಡ್ಡಬಲ್ಲದು ಎಂದು ಕೂಡ ಹೇಳುತ್ತಾರೆ ರಕ್ತಸ್ರಾವ ಉಂಟಾದಲ್ಲಿ ಅಥವಾ ಶಸ್ತ್ರಚಿಕಿತ್ಸೆಯಾದವರು ತಕ್ಷಣವೇ ಈ ಹಣ್ಣನ್ನು ಸೇವಿಸಬಾರದು ಎಂದು ತಿಳಿದು ಬಂದಿದೆ ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿರುವವರು ಇದರಿಂದ ದೂರವಿರುವುದು ಒಳಿತು ತಜ್ಞರ ಪ್ರಕಾರ ಮ್ಯಾಂಗೋಸ್ಟೀನ್ ಹಣ್ಣು ಬಾಳಿಕೆ ಬರೋದು ತುಂಬಾ ಕಡಿಮೆ ಆದ್ದರಿಂದ ಇದನ್ನು ಹೆಚ್ಚಾಗಿ ರಸ ಅಥವಾ ಪುಡಿಯ ರೂಪದಲ್ಲಿ ಶೇಖರಿಸಿಡಲಾಗುತ್ತೆ ಮ್ಯಾಂಗೋಸ್ಟೀನಿಂದ ಸರಳ ಮತ್ತು ಸುಲಭವಾದ ರಿಫ್ರೆಶ್ ಪಾನೀಯ ರೆಸಿಪಿಯನ್ನು ತಯಾರಿಸಬಹುದು ಈ ಪಾನೀಯ ತಯಾರಿಸಲು ಒಂದು ಕಪ್ ಮ್ಯಾಂಗೋಸ್ಟೀನ್ ಒಂದು ಕಪ್ ಮಾವಿನ ಹಣ್ಣು ಒಂದು ಕಪ್ ನೀರು ಕಾಲು ಕಪ್ ಸಕ್ಕರೆ ಮತ್ತು ಅರ್ಧ ನಿಂಬೆ ರಸ ಬೇಕಾಗತ್ತೆ ನಂತರ ನೀವು ಮ್ಯಾಂಗೋಸ್ಟೀನ್ ಮಾವಿನ ಹಣ್ಣು ನೀರು ಸಕ್ಕರೆ ಮತ್ತು ನಿಂಬೆ ರಸವನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಬೆರೆಸಿ ಫ್ರಿಡ್ಜ್ನಲ್ಲಿಟ್ಟು ನಂತರ ಸೇವಿಸಬಹುದು ಇನ್ನು ಇತ್ತೀಚಿನ ದಿನಗಳಲ್ಲಿ ಮ್ಯಾಂಗೋಸ್ಟೀನ್ ಪಾನೀಯ ಆರೋಗ್ಯಕರ ಪೇಯವಾಗಿ ಮಾರುಕಟ್ಟೆಯಲ್ಲಿ ಬಿಕರಿಯಾಗ್ತಿವೆ ಇನ್ನು ಈ ಹಣ್ಣಿನಿಂದ ಜಾಮ್ ಮಾಡಿಯೂ ಕೂಡ ಸೇವಿಸುತ್ತಾರೆ ಇನ್ನು ಇತಿಹಾಸಗಳ ಪ್ರಕಾರ ಮ್ಯಾಂಗೋಸ್ಟಿನ್ ಹಣ್ಣು ರಾಣಿ ವಿಕ್ಟೋರಿಯಾಳ ನೆಚ್ಚಿನ ಹಣ್ಣಾಗಿತ್ತಂತೆ ನಮ್ಮ ನೆಲ್ಲಿಕಾಯಿ ತಿಂದ ಬಳಿಕ ಎಷ್ಟೋ ಹೊತ್ತಿನವರೆಗೂ ನಾಲಿಗೆಯಲ್ಲಿ ರುಚಿ ಉಳಿಯೋ ಹಾಗೆ ಈ ಹಣ್ಣನ್ನು ತಿಂದ ಬಳಿಕವೂ ಕೂಡ ಎಷ್ಟೋ ಹೊತ್ತಿನವರೆಗೂ ನಾಲಿಗೆಯ ಮೇಲೆ ಇದರ ರುಚಿ ಹಾಗೆ ಉಳಿಯುತ್ತೆ ಕೇಳಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮ್ಯಾಂಗೋಸ್ಟಿನ್ ಅನ್ನು ವಿಶೇಷ ಸೀಸನಲ್ ಫ್ರೂಟ್ ಬಗ್ಗೆ ಹಾಗೆ ಇದರ ಆರೋಗ್ಯಕರ ಲಾಭಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ಮ್ಯಾಂಗೋಸ್ಟಿನ್ನ ಕನ್ನಡದಲ್ಲಿ ಗಾರ್ಸಿಯಾ ಅಂತ ಕೂಡ ಕರೀತಾರೆ ಇಂತಹ ವಿಶೇಷ ಹಣ್ಣನ್ನು ಒಮ್ಮೆಯಾದರೂ ಟೇಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗಾಯ್ಸ್ ಟೇಕ್ ಕೇರ್ ಬಬಾಯ್